ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋವನ್ನ ನಮ್ಮ ಸಬ್ಸ್ಕ್ರೈಬರ್ಸ್ ಆದ ಶಶಿಧರ್ ಆರ್ ಗೌಡ ಹಾಗೂ ಕನಕಪುಷ್ಪರವರು ಕೇಳಿರೋದ್ರಿಂದ ಈ ಚಿತ್ರದ ವಿಶ್ಲೇಷಣೆಯನ್ನ ಮಾಡ್ತಿದೀವಿ. ಅದು ಯಾವ ಚಿತ್ರ ಅಂತಂದ್ರೆ ದ ಕಲೆಕ್ಟರ್. ಈ ಚಿತ್ರವು 2009ರಲ್ಲಿ ತೆರೆಗೊಂಡಿದೆ. ಇದು ಅಮೆರಿಕನ್ ಹಾರರ್ ಚಿತ್ರ. ಈ ಚಿತ್ರವನ್ನ ಡನ್ ಸ್ಟಾನ್ ನಿರ್ದೇಶಿಸಿದ್ದಾರೆ. ಈ ಚಿತ್ರದ ವಿಲನ್ನ ಕಲೆಕ್ಟರ್ ಅಂತ ಹೇಳ್ತಾರೆ. ಇವನು ಯಾವ ಕಲೆಕ್ಷನ್ ಮಾಡ್ತಾನೆ ಅಂತಂದ್ರೆ ಮನುಷ್ಯರ ಕಲೆಕ್ಷನ್. ಹಾಗಾದ್ರೆ ಅದು ಏನು ಅಂತ ತಿಳ್ಕೊಳ್ಳೋಕೆ ಬನ್ನಿ ಚಿತ್ರದೊಳಗಡೆ ಹೋಗೋಣ. ಈ ಚಿತ್ರದ ಮೊದಲನೇ ದೃಶ್ಯದಲ್ಲಿ ವಯಸ್ಸಾಗಿರೋ ಹಸ್ಬೆಂಡ್ ಮತ್ತೆ ವೈಫ್ ಕರೆಂಟ್ ಹೊಟ್ಟೋಯ್ತು ಅಂತ ಹೇಳಿ ರೂಮ್ ಒಳಗಡೆ ಬಂದು ನೋಡಿದ್ರೆ ಅಲ್ಲೊಂದು ದೊಡ್ಡ ಪೆಟ್ಟಿಗೆ ಇರತ್ತೆ. ಏನಿದು, ಯಾವ ಪೆಟ್ಟಿಗೆ ಅಂತ ನೋಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಒಳಗಡೆಯಿಂದ ಏನೋ ಶಬ್ದ ಕೇಳತ್ತೆ. ಅದನ್ನ ಓಪನ್ ಮಾಡಿ ನೋಡೋಷ್ರಲ್ಲಿ ಯಾರೋ ಇವರ ಬಾಯನ್ನ ಮುಚ್ಚೋ ತರ ತೋರಿಸಿ ಈ ದೃಶ್ಯ ಇಲ್ಲೇ ಕಟ್ ಆಗತ್ತೆ. ಈಗ ಒಂದು ಬಿಲ್ಡಿಂಗ್ ನ ತೋರಿಸ್ತಾರೆ. ಇಲ್ಲಿ ಆರ್ಕಿನ್ ಅಂತ ಒಬ್ಬ ಕೆಲಸ ಮಾಡ್ತಾ ಇರ್ತಾನೆ. ಇವನೇ ಈ ಚಿತ್ರದ ಹೀರೋ. ಈ ಮನೆಯಲ್ಲಿ ಹಸ್ಬೆಂಡ್ ಮೈಕಲ್, ವೈಫ್ ಮತ್ತೆ ಇಬ್ರು ಮಕ್ಕಳು ಇರ್ತಾರೆ. ಈ ಚಿಕ್ಕ ಹುಡುಗಿ ಆರ್ಕಿನ್ ಹತ್ರ ನನ್ ಜೊತೆ ಆಟ ಆಡೋಕೆ ಬರ್ತೀರಾ ಅಂತ ಕೇಳಿದಾಗ ಅವನು ಸರಿ ಅಂತ ಹೇಳಿ ಆಡ್ತಾನೆ. ಅಲ್ಲೊಂದು ಜೇನಿನ ಗೂಡು ಇರತ್ತೆ. ಅದನ್ನ ಕ್ಲಿಯರ್ ಮಾಡ್ಬೇಕು ಅಂತ ಪೆಸ್ಟ್ ಕಂಟ್ರೋಲ್ ಇಂದ ಒಬ್ಬ ಬಂದಿರ್ತಾನೆ. ಅವನ ಹತ್ರ ಕರೆಕ್ಟ್ ಆಗಿ ಕೆಲಸ ಮಾಡಿ ಅಂತ ಹೇಳಿ ಆರ್ಕಿನ್ ಅಲ್ಲಿಂದ ಹೋಗ್ತಾನೆ. ಆರ್ಕಿನ್ 1 ವಾರ ಕೆಲಸ ಮಾಡಿರೋದ್ರಿಂದ ಆ ಸಂಬಳದ ಹಣವನ್ನ ತಗೊಂಡು ಮನೆಗೆ ಹೋದ್ರೆ ಮನೆಯಲ್ಲಿ ಇವರ ವೈಫ್ ಲೋನ್ EMI ಕಟ್ಟಿಲ್ಲ ಅಂತ ಹೇಳಿ ಲೋನ್ ಆಫೀಸರ್ಸ್ ಜಗಳ ಆಡ್ತಿರ್ತಾರೆ. ನೀನೇನು ಕಷ್ಟ ಪಡ್ಬೇಡ, ಹಣನ ನಾನು ಅರೇಂಜ್ ಮಾಡ್ತೀನಿ ಅಂತ ಹೇಳಿ ಈಗ ಈ 1 ವಾರದ ಸಂಬಳದ ಹಣವನ್ನ ಕೊಡ್ತಾನೆ. ಇದು ಸಾಕಾಗಲ್ಲ, ಜಾಸ್ತಿ ಹಣವನ್ನ ನಾನು ಕೊಡೋದಿದೆ ಅಂತ ಹೇಳೋಕೆ ಸರಿ ನೀನು ಭಯ ಪಡ್ಬೇಡ, ಮಿಡ್ನೈಟ್ ವರ್ಗೂ ಟೈಮ್ ಕೊಡು, ನಾನು ಹೇಗಾದ್ರೂ ಮಾಡಿ ತಗೊಂಡು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಈಗ ಆರ್ಕಿನ್ ಒಂದು ಪಬ್ಗೆ ಹೋಗ್ತಾನೆ. ಅಲ್ಲೊಬ್ರನ್ನ ಮೀಟ್ ಮಾಡ್ತಾನೆ. ಇವನು ಯಾರು ಅಂತಂದ್ರೆ ಎಲ್ಲೆಲ್ಲಾ ಕಳ್ತನ ಮಾಡ್ಬೋದು ಅಂತ ಹೇಳಿ ಇವನೇ ಐಡಿಯಾ ಕೊಡೋನು. ಆರ್ಕಿನ್ ಹೇಗಂತಂದ್ರೆ ಯಾವುದೇ ಮನೆ ಡೋರ್ನ ನೀಟಾಗಿ ಓಪನ್ ಮಾಡಿ ಕಳ್ತನ ಮಾಡೋದ್ರಲ್ಲಿ ಕಿಲ್ಲಾಡಿ. ಇವನು ರೀಸೆಂಟ್ ಆಗಿ ದೊಡ್ಡ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಅಲ್ವಾ, ಅಲ್ಲೊಂದು ಅಮೂಲ್ಯವಾದ ವಸ್ತು ಇದೆ, ಅದನ್ನ ಕಳ್ತನ ಮಾಡೋಕೆ ನನ್ನ ಹತ್ರ ಐಡಿಯಾ ಇದೆ, ಅದರಲ್ಲಿ ಬರೋ ಹಣವನ್ನ ಇಬ್ರು ಶೇರ್ ಮಾಡ್ಕೊಳ್ಳೋಣ ಅಂತ ಒಂದು ಡೀಲ್ಗೆ ಬಂದು ಅದನ್ನ ಕಳ್ತನ ಮಾಡೋಕೆ ಹೋಗ್ತಾನೆ. ಮಾಸ್ಕ್ ಹಾಕೊಂಡು ಮನೆ ಒಳಗಡೆ ಹೋಗ್ಬೇಕಾದ್ರೆ ಅಲ್ಲಿರೋ ಒಂದು ನಾಯಿ ಬೊಗಳತ್ತೆ. ಅಲ್ಲಿರೋ ಬೀಗವನ್ನ ಓಪನ್ ಮಾಡಿ ಬೆಡ್ರೂಮ್ ಒಳಗಡೆ ಹೋಗ್ತಾನೆ. ಅಲ್ಲಿರೋ ಲಾಕರ್ನ ಓಪನ್ ಮಾಡೋಕೆ ನೋಡ್ಬೇಕಾದ್ರೆ ಹಿಂದೆಯಿಂದ ಮತ್ತೊಬ್ಬ ಬರೋ ರೀತಿ ಅನ್ಸತ್ತೆ. ಸೊ ಇಲ್ಲಿಂದ ಪಕ್ಕದ ರೂಮ್ಗೆ ಹೋಗ್ತಾನೆ. ಅದೇ ಸಮಯದಲ್ಲಿ ಮತ್ತೊಬ್ಬ ಮಾಸ್ಕ್ ಹಾಕೊಂಡು ಮತ್ತೊಂದು ರೂಮ್ಗೆ ಹೋಗ್ತಾನೆ. ಅವನ ಕಣ್ಣು ಮತ್ತೆ ಬಾಯಿನ ಮಾತ್ರ ತೋರಿಸ್ತಾರೆ. ಅದ್ರಲ್ಲೇ ಅವನ ಹಾರರ್ ಎಕ್ಸ್ಪ್ರೆಷನ್ ಭಯಂಕರವಾಗಿ ಕಾಣತ್ತೆ. ಸರಿ, ಇಲ್ಲಿಂದ ಹೋಗೋದು ಬೆಟರ್ ಅಂತ ಹೇಳಿ ಆರ್ಕಿನ್ ಕೆಳಗಡೆ ಬರ್ತಾನೆ. ಹೊರಗಡೆ ಹೋಗೋ ಡೋರ್ ಲಾಕ್ ನ ಓಪನ್ ಮಾಡಕ್ಕೆ ಆಗಲ್ಲ, ಅಲ್ಲಿ ಆಲ್ಮೋಸ್ಟ್ 5 ಬೀಗಗಳನ್ನ ಹಾಕಿರ್ತಾರೆ. ಇಷ್ಟು ಬೇಗ ಯಾರು ಇಷ್ಟೊಂದು ಲಾಕ್ ನ ಹಾಕಿದ್ದಾರೆ ಅಂತ ನೋಡೋಷ್ಟ್ರಲ್ಲಿ ಅಲ್ಲಿಗೆ ಈ ಮನೆ ಓನರ್ ಆದ ಮೈಕಲ್ ಓಡಿ ಬಂದು ರಕ್ತದಲ್ಲೇ ಕೆಳಗಡೆ ಬಿದ್ದೋಗ್ತಾರೆ. ಆರ್ಕಿನ್ನ ನೋಡಿ ನೀನು ಒಳ್ಳೆಯವನು ಅಂತ ಅನ್ಕೊಂಡ್ರೆ ನಮ್ಮನ್ನ ಯಾಕೆ ಈ ರೀತಿ ಟಾರ್ಚರ್ ಮಾಡ್ತಿದ್ಯಾ ಅಂತ ಹೇಳಿ ಅಲ್ಲಿಂದ ಎದ್ದೋಳೋಕೆ ನೋಡ್ಬೇಕಾದ್ರೆ ಮೈಕಲ್ ಮತ್ತೊಂದು ಟ್ರಾಪ್ ನಲ್ಲಿ ಸಿಕ್ಕಾಕೊಳ್ತಾರೆ. ಅದು ಇವರನ್ನ ಹಾಗೆ ದರದರನೆ ಎಳ್ಕೊಂಡು ಹೋಗಿ ತಲೆ ಕೆಳಗಡೆ ನಿಲ್ಸಿ ಹಾಗೆ ಅವರು ಮೇಲಿಂದ ಕೆಳಗಡೆ ಬಿದ್ದು ಮೂರ್ಛೆ ಹೋಗ್ತಾರೆ. ಇದನ್ನು ನೋಡಿ ಬೆಚ್ಚಿ ಬಿದ್ದ ಆರ್ಕಿನ್ ಹಾಗೆ ಕಿಟಕಿಯಿಂದ ಎಸ್ಕೇಪ್ ಆಗೋಕೆ ನೋಡ್ತಾನೆ. ಆದ್ರೆ ಆ ಕಿಟಕಿನ ಕೂಡ ಕ್ಲೋಸ್ ಮಾಡಿ ಇಟ್ಟಿರ್ತಾರೆ. ಸರಿ, ಪೊಲೀಸ್ಗೆ ಕಾಲ್ ಮಾಡಿ ತಿಳ್ಸೋಣ ಅಂತ ಹೇಳಿ ಇವನು ಆ ಫೋನ್ ನ ತೆಗೆದು ಕಿವಿಲಿ ಇಟ್ರೆ ಅದ್ರಲ್ಲೊಂದು ಸೂಜಿನ ಸಿಕ್ಸಿರ್ತಾನೆ. ಹಾಗೆ ಅದು ಕಿವಿಗೆ ಚುಚ್ಕೊಳತ್ತೆ. ಒಂದು ಸೈಡ್ ಇರೋ ಕಿಟಕಿನ ತೆಗೆದ್ರೆ ಅಲ್ಲೊಂದು ಶಾರ್ಪ್ ಆಗಿರೋ ಬ್ಲೇಡ್ ತರ ಸೆಟ್ ಮಾಡಿ ಇಟ್ಟಿರ್ತಾನೆ. ಇವನ ಕೈ ಸಿಕ್ಕಾಕೊಂಡು ರಕ್ತ ಬರತ್ತೆ. ನೋವಲ್ಲಿ ತುಂಬಾನೇ ಒದ್ಲಾಡ್ತಾನೆ. ಸ್ವಲ್ಪನೂ ಶಬ್ದ ಹೊರಗಡೆ ಕೇಳಿಸದೆ ಇರೋ ತರ ನೋವನ್ನ ಒಳಗಡೆ ತಗೊಳ್ತಾನೆ. ಆರ್ಕಿನ್ ಅಲ್ಲಿಂದ ತಪ್ಪಿಸ್ಕೊಂಡು ಮತ್ತೊಂದು ಕಡೆ ಹೋಗ್ಬೇಕಾದ್ರೆ ಅಲ್ಲಿ ದಾರದ ರೀತಿ ಒಂದು ಟ್ರ್ಯಾಪ್ ನ ಹಾಕಿರ್ತಾರೆ. ಅದನ್ನ ದಾಟಿ ಮತ್ತೊಂದು ಡೋರ್ ಹತ್ರ ಹೋದ್ರೆ ಅದರಲ್ಲಿ ಕೂಡ ಒಂದು ಟ್ರ್ಯಾಪ್, ಅಲ್ಲೂ ಸಿಕ್ಕಾಕೊಳ್ದೆ ತಪ್ಪಿಸ್ಕೊಳ್ತಾನೆ. ಮೇಲೆ ಮಹಡಿಯಿಂದ ತಪ್ಪಿಸ್ಕೊಂಡು ಹೋಗೋಕೆ ನೋಡ್ತಾನೆ. ಆದ್ರೆ ಇಲ್ಲಿ ಅಲ್ಲಲ್ಲಿ ಟ್ರ್ಯಾಪ್ ನ ಸೆಟ್ ಮಾಡಿ ಇಟ್ಟಿರ್ತಾನೆ. ಹಾಗೆ ಮತ್ತೊಂದು ರೂಮ್ಗೆ ಹೋದ್ರೆ ಅಲ್ಲೊಂದು ಟ್ರ್ಯಾಪ್, ಬೇಟೆ ಆಡೋಕೆ ಒಂದು ಕಬ್ಬಿಣವನ್ನ ಮಣ್ಣಲ್ಲಿ ಮುಚ್ಚಿರ್ತಾರೆ ಅಲ್ವಾ, ಅದೇ ರೀತಿ ಯಾರಾದರೂ ಅದರ ಮೇಲೆ ನಿಂತ್ರೆ ಲಾಕ್ ಆಗತ್ತೆ. ಈ ರೀತಿ ಇರೋದನ್ನ ನೋಡ್ತಾನೆ. ಹಾಗೆ ಅಲ್ಲಿಂದ ಗ್ರೌಂಡ್ ಫ್ಲೋರ್ಗೆ ಹೋಗ್ತಾನೆ. ಅಲ್ಲಿ ಈ ಮನೆ ಓನರ್ ಮೈಕಲ್ನ ಯಾರೋ ಕಟ್ಟಿ ಹಾಕಿ ಭಯಂಕರವಾಗಿ ಟಾರ್ಚರ್ ಮಾಡಿರ್ತಾರೆ. ರಕ್ತ ಸುರಿತಿರತ್ತೆ, ಕಾಲಲ್ಲಿ ಏನನ್ನೋ ಕಟ್ಟಿ ಹಾಕಿರ್ತಾನೆ, ಅದು ಬ್ಲೇಡ್ ತರ ಕಟ್ ಮಾಡ್ತಾನೆ ಇರತ್ತೆ. ಆರ್ಕಿನ್ ಮೈಕಲ್ ಹತ್ರ ಹೋಗ್ತಾನೆ. ಇದನ್ನ ನಾನ್ ಮಾಡಿಲ್ಲ, ನಾನು ಒಂದು ವಸ್ತುವನ್ನ ಕಳ್ತನ ಮಾಡೋಕೆ ಬಂದೆ, ಆದ್ರೆ ನಿಮ್ಮನ್ನ ಕೊಲ್ಲೋಕೆ ಬಂದಿಲ್ಲ ಅಂತ ಹೇಳ್ತಾನೆ. ಆಗ ಮೈಕಲ್ ಸರಿ ನಮ್ಮನ್ನ ಕಾಪಾಡು ಅಂತ ಹೇಳಿ ಒಂದು ಲಾಕರ್ ನಂಬರ್ನ ಹೇಳ್ತಾರೆ. ಅದರಲ್ಲಿ ಗನ್ ಇದೆ, ಅದನ್ನ ಇಟ್ಟು ಅವನನ್ನ ಕೊಲ್ಲು ಅಂತ ಹೇಳಿದಾಗ ಸರಿ ನಿಮ್ ವೈಫ್ ಎಲ್ಲಿ ಅಂತ ಆರ್ಕಿನ್ ಕೇಳಿದಾಗ ಪಕ್ಕದಲ್ಲಿರೋ ರೂಮ್ ನಲ್ಲಿದ್ದಾರೆ ಅಂತ ಹೇಳೋಕೆ ಅಲ್ಲಿ ಹೋಗಿ ಇವನು ನೋಡ್ತಾನೆ. ಅವರ ಬಾಯನ್ನ ಮತ್ತೆ ಕಣ್ಣನ್ನ ಕಟ್ಟಿ ಹಾಕಿರ್ತಾರೆ. ಅವ್ರ ಹತ್ರ ಹೋಗಿ ಸರಿ ಶಬ್ದವನ್ನ ಮಾಡಬೇಡಿ ಅಂತ ಹೇಳಿ ಆರ್ಕಿನ್ ಬಾಯಿಂದ ಕಟ್ಟನ್ನ ತೆಗಿತಾನೆ. ಮೊದ್ಲು ನನ್ನ ಮಗಳನ್ನ ಕಾಪಾಡು ಅಂತ ಹೇಳೋಕೆ ಖಂಡಿತ ನಾನು ಕಾಪಾಡ್ತೀನಿ, ಆದ್ರೆ ಅವನನ್ನ ಡೈವರ್ಟ್ ಮಾಡೋಕೆ ನೀವು ಜೋರಾಗಿ ಕಿರ್ಚಿ, ಸೊ ನಿಮ್ಮ ಶಬ್ದವನ್ನ ಕೇಳಿ ಅವನು ಮೇಲಿಂದ ಕೆಳಗಡೆ ಬರೋಕೆ ನಾನು ಅವನ್ಗೆ ಗೊತ್ತಿಲ್ಲದೆ ಮೇಲೆ ಹೋಗಿ ನಿಮ್ಮ ಮಗಳನ್ನ ಕಾಪಾಡ್ತೀನಿ ಅಂತ ಹೇಳ್ತಾನೆ. ಸರಿ ಅಂತ ಹೇಳಿ ಕಿರಿಸಿದಾಗ ಆರ್ಕಿನ್ ಅಲ್ಲಿಂದ ಓಡಿ ಹೋಗ್ತಾನೆ. ಆಗ ಈ ಕಲೆಕ್ಟರ್ ಇಲ್ಲಿಗೆ ಬಂದು ಶಬ್ದ ಮಾಡ್ತಿದ್ದಾಳೆ ಅಂತ ಹೇಳಿ ಅವಳ ನಾಲ್ಗೆನ ಕಟ್ ಮಾಡೋಕೆ ನೋಡ್ತಾನೆ. ಅಲ್ಲಿಗೆ ಈ ದೃಶ್ಯ ಕಟ್ ಆಗತ್ತೆ. ಆರ್ಕಿನ್ ಹತ್ರ ಮೈಕಲ್ ಒಂದು ಲಾಕರ್ ನಂಬರ್ ಹೇಳಿರ್ತಾರೆ ಅಲ್ವಾ, ಸೊ ಅದನ್ನ ಓಪನ್ ಮಾಡ್ತಾನೆ. ಅದರಲ್ಲಿ ಗನ್ ಇದೆ, ಆದ್ರೆ ಬುಲೆಟ್ ಇರಲ್ಲ. ಬುಲೆಟ್ ನ ಹುಡುಕ್ತಾನೆ. ಆಗ ಇವನು ಒಂದು ಅಮೂಲ್ಯವಾದ ವಸ್ತುವನ್ನ ಹುಡ್ಕೊಂಡು ಬಂದಿರ್ತಾನೆ ಅಲ್ವಾ, ಅದು ಇಲ್ಲೇ ಇರತ್ತೆ. ಅದನ್ನ ತಗೊಂಡು ಇವನು ಆ ಬುಲೆಟ್ ನ ಹುಡುಕ್ತಾನೆ, ಆದ್ರೆ ಅದು ಸಿಗಲ್ಲ. ಆಗ ಅಲ್ಲೊಂದು ಪೆಟ್ಟಿಗೆ ಇರತ್ತೆ, ಅದನ್ನ ಓಪನ್ ಮಾಡಿದ್ರೆ ಮೊದಲನೇ ದೃಶ್ಯದಲ್ಲಿ ವಯಸ್ಸಾದ ಕಪಲ್ ಇದ್ರಲ್ವಾ, ವೈಫ್ನ ಕೊಂದು ಆ ಹಸ್ಬೆಂಡ್ ನ ಇಲ್ಲಿ ತಂದು ಹಾಕಿರ್ತಾನೆ. ನನ್ನನ್ನ ಕಾಪಾಡು, ದಯವಿಟ್ಟು ನೀನು ಇಲ್ಲಿಂದ ಕರ್ಕೊಂಡು ಹೋಗು, ಆ ಕಲೆಕ್ಟರ್ ಹತ್ರ ನೀನೇನಾದ್ರೂ ಸಿಕ್ಕಾಕೊಂಡ್ರೆ ನಿನ್ನ ಒಂದು ಪೆಟ್ಟಿಗೆಯಲ್ಲಿ ಇಟ್ಟು ಲಾಕ್ ಮಾಡ್ತಾನೆ ಅಂತ ಹೇಳ್ತಾರೆ. ಆಕ್ಚುಲಿ ಕಲೆಕ್ಟರ್ ಕಲೆಕ್ಟರ್ ಅಂತ ಹೇಳ್ತಿದೀವಿ ಅಲ್ವಾ, ಅವನು ಏನ್ ಮಾಡ್ತಾನೆ ಅಂತಂದ್ರೆ ಒಂದು ಮನೆಗೆ ಹೋದ್ರೆ ಆ ಮನೆಯಲ್ಲಿರೋ ಎಲ್ರನ್ನ ಕೊಂದು ಒಬ್ಬರನ್ನ ಮಾತ್ರ ಈ ರೀತಿ ಪೆಟ್ಟಿಗೆನಲ್ಲಿ ಇಟ್ಟು ಅವನು ಮತ್ತೊಂದು ಮನೆಗೆ ಹೋಗಿ ಕೊಲೆ ಮಾಡೋಕೆ ಹೋದ್ರೆ ಅಲ್ಲಿ ಈ ಪೆಟ್ಟಿಗೆನ ಇಡ್ತಾನೆ. ಈ ರೀತಿ ಪೆಟ್ಟಿಗೆನ ಮನೆಯವರು ನೋಡಿದ್ರೆ ಅವರು ಹೆದರ್ಕೊಳ್ಳೋ ಸಮಯದಲ್ಲಿ ಈ ಕಲೆಕ್ಟರ್ ಹಿಂದೆಯಿಂದ ಇವರನ್ನ ಅಟ್ಯಾಕ್ ಮಾಡ್ತಾನೆ. ಆಗ ಆರ್ಕಿನ್ ಸರಿ ಸ್ವಲ್ಪ ಹೊತ್ತು ಒಳಗಡೆ ಇರಿ, ನಾನು ಮತ್ತೆ ಬರ್ತೀನಿ ಅಂತ ಹೇಳಿ ಮತ್ತೊಂದು ರೂಮ್ಗೆ ಹೋಗಿ ನೋಡಿದ್ರೆ ಕೆಳಗಡೆ ಆಸಿಡ್ ತರ ಏನನ್ನೋ ಹಾಕಿ ಇಟ್ಟಿರ್ತಾನೆ. ಇವನ ಶೂ ಹಾಗೆ ಕರಗೋಗತ್ತೆ. ಹೇಗೋ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಅಲ್ಲೊಂದು ಬೆಕ್ಕು ಸಿಕ್ಕಾಕೊಂಡು ಅದರಲ್ಲಿ ಕರಗಿ ಕಿರಿಸ್ತಾ ಇರತ್ತೆ. ಹಾಗೆ ಅದನ್ನ ಕಿತ್ತು ಕಿಟಕಿ ಹತ್ರ ಬಿಸಾಕ್ತಾನೆ ಆರ್ಕಿನ್, ಆದ್ರೆ ಅಲ್ಲೂ ಕೂಡ ಕತ್ತಿಯನ್ನ ಇಟ್ಟಿರ್ತಾನೆ. ಸೊ ಆ ಬೆಕ್ಕು ಹಾಗೆ ಎರಡು ತುಂಡಾಗತ್ತೆ. ಈ ಶಬ್ದವನ್ನ ಕೇಳಿ ಕಲೆಕ್ಟರ್ ಬರ್ತಾನೆ. ಆಗ ಆರ್ಕಿನ್ನ ಶೂ ಕೆಮಿಕಲ್ ನಲ್ಲಿ ಸಿಕ್ಕಾಕೊಂಡಿರೋ ಗುರುತಿರತ್ತಲ್ವಾ, ಅದರ ಮೇಲೆ ಬುಕ್ ನ ಹಾಕಿ ಕ್ಲೋಸ್ ಮಾಡ್ತಾನೆ. ಅಲ್ಲಿ ಆ ಬೆಕ್ಕು ಎರಡು ತುಂಡಾಗಿ ಕಟ್ಟಾಗಿರೋದನ್ನ ನೋಡಿ ಈ ಬೆಕ್ಕೆ ಇಲ್ಲಿ ಈ ರೀತಿ ಮಾಡಿರತ್ತೆ ಅಂತ ಅನ್ಕೊಳ್ತಾನೆ. ಆರ್ಕಿನ್ ಆ ಫ್ಯಾಮಿಲಿನ ಕಾಪಾಡೋಕೆ ಹೋಗ್ತಾನೆ. ಆಗ ಈ ಮನೆ ಓನರ್ ಮೈಕಲ್ ನ ರಿವರ್ಸ್ ನಲ್ಲಿ ಕಟ್ಟಿ ಹಾಕಿ ಹೊಟ್ಟೆನ ಕಟ್ ಮಾಡಿದಾಗ ಆ ಕರಳುಗಳು ಹಾಗೆ ಹೊರಗಡೆ ನೇತಾಡ್ತಿರತ್ತೆ. ಇಲ್ಲಿ ವೈಫ್ ಹತ್ರ ನನ್ನ ಹಸ್ಬೆಂಡ್ ಎಲ್ಲಿ ಅಂತ ಕೇಳೋಕೆ ಗೊತ್ತಿಲ್ಲ, ನಾನು ನಿಮ್ಮನ್ನ ಕಾಪಾಡಿ ಹೊರಗಡೆ ಕರ್ಕೊಂಡು ಹೋಗ್ತೀನಿ, ನನ್ ಜೊತೆ ಬನ್ನಿ, ಹಿಂದೆ ಎಲ್ಲೂ ನೋಡ್ಬಾರ್ದು, ನನ್ನ ಬೆನ್ನ ಮಾತ್ರ ನೋಡ್ತಾ ನಡಿಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಆದ್ರೆ ಇವಳು ಸೈಡ್ ನಲ್ಲಿ ನೋಡ್ಬಿಡ್ತಾಳೆ. ಅಲ್ಲಿ ಇವಳ ಹಸ್ಬೆಂಡ್ ನ ಬಾಡಿನ ನೋಡಿ ಬೆಚ್ಚಿ ಬೀಳ್ತಾಳೆ. ಹಾಗೆ ಮನ್ಸಲ್ಲೇ ನೋವನ್ನ ನುಂಗ್ತಾಳೆ. ಕಿರ್ಚಿದ್ರೆ ಸಿಕ್ಕಾಕೊಳ್ತಾರೆ ಅಲ್ವಾ, ಅದ್ರಿಂದ ಹಾಗೆ ಇಲ್ಲಿಂದ ಓಡ್ತಾಳೆ. ಆಗ ಆರ್ಕಿನ್ ಓಡ್ಬಿಡಿ ಓಡ್ಬಿಡಿ ಅಂತ ನಿಧಾನಕ್ಕೆ ಹೇಳ್ತಾನೆ. ಅಷ್ಟ್ರಲ್ಲಿ ಆ ಕಲೆಕ್ಟರ್ ಇವಳನ್ನ ಚುಚ್ತಾನೆ. ಇವಳು ಇನ್ನು ಸಾಯ್ದೇ ಇರೋದ್ರಿಂದ ಇವಳ ಬಾಯನ್ನ ಸೂಜಿ ತಗೊಂಡು ಚುಚ್ತಾನೆ. ಅವಳು ನೋವಲ್ಲಿ ಕಿರ್ಚೋ ಶಬ್ದವನ್ನ ಇವನು ರೆಕಾರ್ಡ್ ಮಾಡಿ ಎಂಜಾಯ್ ಮಾಡ್ತಾನೆ. ಈಗ ಇವರ ಮನೆಗೆ ಕಾರ್ನಲ್ಲಿ ಇಬ್ರು ಬರ್ತಾರೆ. ಯಾರು ಅಂತಂದ್ರೆ ಮೈಕಲ್ನ ದೊಡ್ಡ ಮಗಳು ಮತ್ತೆ ಅವಳ ಬಾಯ್ ಫ್ರೆಂಡ್. ಒಳಗಡೆ ಬರಬಾರ್ದು ಅಂತ ಹೇಳಿ ಆರ್ಕಿನ್ ಎಷ್ಟೋ ಸಿಗ್ನಲ್ ನ ಕೊಟ್ರು ಇವನು ಹೇಳೋದು ಗೊತ್ತಾಗದೆ ಹಾಗೆ ಒಳಗಡೆ ಬರ್ತಾರೆ. ಆಗ ಇವಳ ಬಾಯ್ ಫ್ರೆಂಡ್ ಈ ಕಲೆಕ್ಟರ್ ಹತ್ರ ಸಿಕ್ಕಾಕೊಳ್ತಾನೆ. ಫೈಟ್ ಮಾಡ್ಬೇಕಾದ್ರೆ ಈ ಕಲೆಕ್ಟರ್ ಇಟ್ಟಿರೋ ಟ್ರ್ಯಾಪ್ ನಲ್ಲಿ ಈ ಬಾಯ್ ಫ್ರೆಂಡ್ ನ ಕೈ ಕಾಲು ಕಣ್ಣು ಅಂತ ಹೇಳಿ ಎಲ್ಲವೂ ಅಪಚ್ಚೆಯಾಗಿ ಹಾಗೆ ಸತ್ತೋಗ್ತಾನೆ. ಈ ದೊಡ್ಡ ಹುಡುಗಿ ಪೊಲೀಸ್ಗೆ ಕಾಲ್ ಮಾಡ್ತಾಳೆ, ಆದ್ರೆ ಮೊಬೈಲ್ ಕೆಳಗಡೆ ಬಿದ್ದೋಗತ್ತೆ. ಇವಳನ್ನ ಬಯಲಲ್ಲಿ ಕಬ್ಬಿಣದ ಬೇಲಿನ ಹಾಕಿರ್ತಾರೆ ಅಲ್ವಾ, ಅದೇ ರೀತಿ ಕಂಬಿಯನ್ನ ಇಟ್ಟು ಕಟ್ಟಿ ಹಾಕಿ ಚಿತ್ರಹಿಂಸೆ ಮಾಡ್ತಾನೆ. ಈ ಕಡೆ ಆರ್ಕಿನ್ ಇವಳನ್ನ ಕಾಪಾಡೋಕೆ ಕೆಳಗಡೆ ಬಂದು ಆ ಕಬ್ಬಿಣವನ್ನ ಕಟ್ ಮಾಡಿ, ಕಿರಿಶ್ಬೇಡ, ನಿನ್ನನ್ನ ಕಾಪಾಡೋಕೆ ಬಂದಿದ್ದೀನಿ ಅಂತ ಹೇಳ್ಬೇಕಾದ್ರೆ ಇವನೇ ಮುಖವಾಡವನ್ನ ಹಾಕೊಂಡು ಈ ರೀತಿ ಮಾಡ್ತಿದ್ದಾನೆ ಅಂತ ಇವಳು ಅನ್ಕೊಂಡು, ಹೇ ನಮ್ಮನ್ನ ಈ ರೀತಿ ಚಿತ್ರಹಿಂಸೆ ಮಾಡ್ತಿರೋದು ನೀನು ತಾನೆ ಅಂತ ಹೇಳಿ ಅಲ್ಲೊಂದು ಸಿಜರ್ ಇರತ್ತೆ, ಅದೊಂದು ಟ್ರ್ಯಾಪ್ ಅಂತ ಇವಳಿಗೆ ಗೊತ್ತಿಲ್ಲದೆ ಇವಳು ಆ ಸಿಜರ್ನ ತೆಗೆದು ಆರ್ಕಿನ್ನ ಸಾಯಿಸೋಕೆ ಹೋಗ್ತಾಳೆ. ಆಗ ಆ ಕಡೆ ಆ ಟ್ರ್ಯಾಪ್ ಆಕ್ಟಿವೇಟ್ ಆಗಿ ಇವಳು ಅದರಲ್ಲಿ ಸಿಕ್ಕಾಕೊಂಡು ಸತ್ತೋಗ್ತಾಳೆ. ಸರಿ, ಪೆಟ್ಟಿಗೆನಲ್ಲಿರೋರ್ನಾದ್ರೂ ಕಾಪಾಡೋಣ ಅಂತ ಹೇಳಿ ಅವರನ್ನ ಎತ್ಕೊಂಡು ಹೋಗ್ಬೇಕಾದ್ರೆ ಕಲೆಕ್ಟರ್ ಮೇಲೆ ಬರೋ ಶಬ್ದ ಕೇಳತ್ತೆ. ಅದ್ರಿಂದ ನೀವು ಇಲ್ಲೇ ಇರಿ, ನಾನು ಪೊಲೀಸ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗ್ತಾನೆ. ಹೊರಗಡೆ ಫುಲ್ ಮಳೆ ಬರತ್ತೆ. ಅಲ್ಲಿಂದ ತಪ್ಪಿಸ್ಕೊಂಡು ಹೊರಗಡೆ ಹೋಗ್ಬೇಕಾದ್ರೆ ಸಡನ್ ಆಗಿ ಬಿಲ್ಡಿಂಗ್ ನ ನೋಡ್ತಾನೆ. ಆಗ ಆ ಮನೆಯಲ್ಲಿ ಆ ಚಿಕ್ಕ ಹುಡುಗಿ ಕಾಪಾಡಿ ಅಂತ ಹೇಳಿ ಸಿಗ್ನಲ್ ನ ಕೊಡ್ತಾಳೆ. ಇದನ್ನ ನೋಡಿ ಆರ್ಕಿನ್ ಅವಳನ್ನ ಕಾಪಾಡೋಕೆ ಒಳಗಡೆ ಬರ್ತಾನೆ. ಅದೇ ಸಮಯದಲ್ಲಿ ಆ ಹುಡುಗಿನ ಹಿಡಿಯೋಕೆ ಆ ಕಲೆಕ್ಟರ್ ಬರ್ತಾನೆ. ಆಗ ಆರ್ಕಿನ್ ಮತ್ತೆ ಕಲೆಕ್ಟರ್ ಇಬ್ರಿಗೂ ಫೈಟ್ ಆಗತ್ತೆ. ಆರ್ಕಿನ್ ಆ ಹುಡುಗಿನ ಮತ್ತೊಂದು ರೂಮ್ಗೆ ಕರ್ಕೊಂಡು ಹೋಗ್ತಾನೆ. ಹೇಗೆ ಇವನು ಟ್ರಾಪ್ನ ಇಟ್ಟು ನಮ್ಮನ್ನ ಹಿಡಿಯೋಕೆ ನೋಡ್ತಿದ್ದಾನೋ ಹಾಗೆ ಅದೇ ರೀತಿ ಇವನನ್ನ ಕೂಡ ಹಿಡಿಯೋಣ ಅಂತ ಹೇಳಿ ಪ್ಲಾನ್ ಮಾಡ್ತಾರೆ. ಏನ್ ಮಾಡ್ತಾರೆ ಅಂತಂದ್ರೆ, ರೂಮ್ ನಲ್ಲಿರೋ ಫಿಶ್ ಟ್ಯಾಂಕ್ ನ ಆರ್ಕಿನ್ ಹಿಡ್ಕೊಂಡು ಆ ಕಡೆ ಆ ಚಿಕ್ಕ ಹುಡುಗಿ ಟಿವಿನ ತಳ್ಳೋಕೆ ರೆಡಿಯಾಗಿ ನಿಂತಿರ್ತಾಳೆ. ಆ ಕಡೆ ಆ ಕಲೆಕ್ಟರ್ ಡೋರ್ನ ಜೋರಾಗಿ ಬಡಿತಾನೆ. ಆಗ ಆರ್ಕಿನ್ ನೌ ಅಂತ ಹೇಳಿ ಆ ಟ್ಯಾಂಕ್ ನ ಕೆಳಗಡೆ ತಳ್ತಾನೆ. ಹಾಗೆ ಆ ಹುಡುಗಿ ಟಿವಿನ ಕೆಳಗಡೆ ತಳ್ತಾಳೆ. ಆ ಕರೆಂಟ್ ನೀರೊಳಗಡೆ ಹತ್ತಿ ಇವನನ್ನ ಸಾಯಿಸ್ಬೇಕು ಅನ್ನೋದೇ ಇವರ ಪ್ಲಾನ್. ಆದ್ರೆ ಈ ಕಲೆಕ್ಟರ್ ವಿಲನ್ ಎಷ್ಟು ಬುದ್ಧಿವಂತ ಅಂತಂದ್ರೆ, ಡೋರ್ ಓಪನ್ ಆಗಿದ ತಕ್ಷಣ ಆ ಪೆಟ್ಟಿಗೆಯಲ್ಲಿ ಒಬ್ರು ವಯಸ್ಸಾಗಿರೋರ್ನ ಇಟ್ಟಿರ್ತಾನೆ ಅಲ್ವಾ, ಅವರನ್ನ ಒಳಗಡೆ ತಳ್ತಾನೆ. ಅವ್ರಿಗೆ ಶಾಕ್ ಹೊಡೆದು ಸತ್ತೋಗ್ತಾರೆ. ಹಾಗೆ ಅವರ ಮೇಲೆ ಶೂ ಹಾಕೊಂಡು ನಿಲ್ತಾನೆ. ಸೊ ಈ ಕಲೆಕ್ಟರ್ಗೆ ಏನೂ ಆಗಲ್ಲ. ಆರ್ಕಿನ್ ಹೇಗೋ ಅಲ್ಲಿಂದ ತಪ್ಪಿಸ್ಕೊಂಡು ಮತ್ತೊಂದು ರೂಮ್ಗೆ ಆ ಹುಡುಗಿನ ಕರ್ಕೊಂಡು ಹೋಗ್ತಾರೆ. ಅಲ್ಲೊಂದು ದಾರಿ ಇರತ್ತೆ. ಅದರ ಮೂಲಕ ಆ ಚಿಕ್ಕ ಹುಡುಗಿನ ಕೆಳಗಡೆ ಕಳಿಸಿ ಆರ್ಕಿನ್ ಅಲ್ಲಿಂದ ಜಂಪ್ ಮಾಡೋಕೆ ನೋಡ್ತಾರೆ. ಅಷ್ಟರಲ್ಲಿ ಈ ಕಲೆಕ್ಟರ್ ಇವನನ್ನ ಹಿಡಿದು ಕೆಳಗಡೆ ತಳ್ಳಿ ಜಗಳ ಆಡ್ಬೇಕಾದ್ರೆ ಆರ್ಕಿನ್ ಆ ಕಲೆಕ್ಟರ್ನ ಮುಖವಾಡವನ್ನ ತೆಗೆದು ಅದು ಯಾರು ಅಂತ ನೋಡ್ಬಿಡ್ತಾನೆ. ಹಾಗೆ ಆರ್ಕಿನ್ ಮೂರ್ಛೆ ಹೋಗ್ತಾನೆ. ಎದ್ದು ನೋಡ್ಬೇಕಾದ್ರೆ ಇವನ ಬೆನ್ನಿನ ಚರ್ಮಕ್ಕೆ ಕಂಬಿಯಿಂದ ಚುಚ್ಚಿ ಅವನನ್ನ ಕಟ್ಟಿ ಹಾಕಿರ್ತಾನೆ. ಅದೇ ರೂಮ್ ನಲ್ಲಿ ಮತ್ತೊಂದು ಜಾಗದಲ್ಲಿ ಆ ಹುಡುಗಿ ಬಚ್ಚಿಟ್ಕೊಂಡಿರ್ತಾಳೆ. ಆ ಕಡೆ ಆ ಹುಡುಗಿ ಇರೋ ಜಾಗಕ್ಕೆ ಇವನು ಹೋಗ್ಬಾರ್ದು ಅಂತ ಹೇಳಿ ಇವನನ್ನ ಕೋಪಗೊಳ್ಸೋಕೆ, ನಿನ್ಗೆ ಧೈರ್ಯ ಇದ್ರೆ ನನ್ನ ಹತ್ರ ತೋರ್ಸು, ಆ ಹುಡುಗಿನ ಬಿಟ್ಬಿಡು ಅಂತ ಹೇಳಿ ಅವನ ಕೋಪವನ್ನ ಇನ್ನೂ ಜಾಸ್ತಿ ಹೆಚ್ಚಿಸ್ತಾನೆ. ಇವನ್ಗೂ ಸಿಕ್ಕಾಪಟ್ಟೆ ಕೋಪ ಬಂದು ಒಂದಷ್ಟು ಹುಳಗಳನ್ನ ಬಾಟಲ್ ನಲ್ಲಿ ತಂದಿರ್ತಾನೆ. ಇವನ ಹೊಟ್ಟೆಯನ್ನ ಕುಯ್ದು ಆ ಹುಳಗಳು ಇರೋ ಬಾಟಲ್ಗೆ ಬೆಂಕಿನ ಹತ್ತಿಸ್ತಾನೆ. ಆ ಬಿಸಿ ಶಾಖ ಹೆಚ್ಚಾಗಿ ಆ ಎಲ್ಲಾ ಹುಳಗಳು ಇವನ ಹೊಟ್ಟೆಯನ್ನ ಕಟ್ ಮಾಡೋ ಅದೇ ಸಮಯದಲ್ಲಿ ಇಲ್ಲಿಗೆ ಪೊಲೀಸ್ ಬರತ್ತೆ. ಹೇಗಂದ್ರೆ ಆ ದೊಡ್ಡ ಹುಡುಗಿ ಕಾಲ್ ಮಾಡ್ಬೇಕಾದ್ರೆ ಫೋನ್ ಕೆಳಗಡೆ ಬಿದ್ದೋಗತ್ತೆ. ಅದನ್ನ ಟ್ರ್ಯಾಕ್ ಮಾಡಿ ಆ ಪೊಲೀಸ್ ಇಲ್ಲಿಗೆ ಬರ್ತಾರೆ. ಹಾಗೆ ಗನ್ನ ತಗೊಂಡು ಮನೆ ಸುತ್ತಲೂ ನೋಡ್ತಾರೆ. ಯಾರೋ ಮರದ ಹಿಂದೆ ಇರೋ ತರ ಕಾಣತ್ತೆ. ಹೇ ಯಾರದು, ಹ್ಯಾಂಡ್ಸ್ ಅಪ್, ಗನ್ನ ಕೆಳಗಡೆ ಹಾಕು ಅಂತ ಅನ್ನೋಷ್ಟರಲ್ಲಿ ಈ ಕಲೆಕ್ಟರ್ ಬೆಳೆಸಿರೋ ಒಂದು ನಾಯಿ ಹಾಗೆ ಓಡಿ ಬಂದು ಈ ಪೊಲೀಸ್ನ ಕಚ್ಚಿ ಬಿಸಾಕತ್ತೆ. ಅವರು ಅಲ್ಲೇ ಸತ್ತೋಗ್ತಾರೆ. ಈ ಕಡೆ ಆರ್ಕಿನ್ ಇವನ್ಗೆ ಕಟ್ಟಿ ಹಾಕಿದ ಆ ಕಂಬಿನ ಹಾಗೆ ಕಿತ್ತು ಓ ಮೈ ಗಾಡ್ ಎಂಥ ನೋವನ್ನ ಅನುಭವಿಸ್ತಾನೆ. ಅಲ್ಲಿಂದ ಆ ಎಸಿ ವೆಂಟಿಲೇಟರ್ ಮೂಲಕ ಆ ಚಿಕ್ಕ ಹುಡುಗಿನ ಹೊರಗಡೆ ಕಳಿಸಿ ಇವನು ಫೈಟ್ ಮಾಡ್ತಾನೆ. ಹಾಗೆ ಅಲ್ಲಿರೋ ಗನ್ನ ತಗೊಂಡು ಫೈಟ್ ಮಾಡ್ತಾರೆ. ಆಗ ಆರ್ಕಿನ್ ಆ ಹುಡುಗಿನ ಎತ್ಕೊಂಡು ಹೊರಗಡೆ ಹೋಗೋಕೆ ಓಡ್ಬೇಕಾದ್ರೆ ಆ ಗನ್ನಿಂದ ಕಲೆಕ್ಟರ್ ಸುಡ್ತಾನೆ. ಗುರಿ ಮಿಸ್ ಆಗತ್ತೆ. ಈ ಗ್ಯಾಪ್ ನ ಯೂಸ್ ಮಾಡಿ ಇವರು ತಪ್ಪಿಸ್ಕೊಳ್ತಾರೆ. ಆಗ ಅಲ್ಲಿ ಮೇಲಿರೋ ಲೈಟ್ ನ ಸೆಟ್ ಈ ಕಲೆಕ್ಟರ್ ಮೇಲೆ ಬಿದ್ದೋಗತ್ತೆ. ಅದ್ರಲ್ಲಿ ಇವನು ಕತ್ತಿನ ಫಿಕ್ಸ್ ಮಾಡಿರೋದ್ರಿಂದ ಅದು ಇವನ್ಗೆನೆ ಚುಚ್ಚಿ ಒದ್ಲಾಡ್ತಾನೆ. ಹೊರಗಡೆ ಆರ್ಕಿನ್ ಆ ಹುಡುಗಿನ ಎತ್ಕೊಂಡು ಓಡ್ತಾರೆ. ಇಲ್ಲಿ ಆ ಪೊಲೀಸ್ ಸತ್ತೋಗಿರ್ತಾರೆ ಅಲ್ವಾ, ಸೊ ಆ ಪೊಲೀಸ್ನ ಹುಡ್ಕೊಂಡು ಮಿಕ್ಕಿರೋ ಪೊಲೀಸ್ ಅವರು ಬರ್ತಾರೆ. ಆಗ ಆ ಪೊಲೀಸ್ ಗಾಡಿ ಇಲ್ಲಿಗೆ ಬರ್ಬೇಕಾದ್ರೆ ಆರ್ಕಿನ್ನ ಡಿಕ್ಕಿ ಹೊಡಿತಾರೆ. ಇವನು ಕೆಳಗಡೆ ಬಿದ್ದೋಗ್ತಾನೆ. ಆರ್ಕಿನ್ ಆ ಹುಡುಗಿನ ನೋಡ್ತಾ ಇರ್ತಾನೆ. ಆ ಪಕ್ಕದಲ್ಲಿರೋ ಬಯಲಲ್ಲಿ ಆ ಹುಡುಗಿ ಹಿಂದೆಯಿಂದ ಕಲೆಕ್ಟರ್ ಬಂದು ಎತ್ಕೊಳ್ಳೋ ರೀತಿ ಅನ್ಸತ್ತೆ. ಆದ್ರೆ ಅದು ಪೊಲೀಸ್ ಅವರೇ ಆಗಿರ್ತಾರೆ. ಅದು ಇವನ ಇಲ್ಯೂಷನ್. ಪೊಲೀಸ್ ಅವರು ಈ ಹುಡುಗಿನ ಕಾಪಾಡ್ತಾರೆ. ಹಾಗೆ ಆರ್ಕಿನ್ನ ಕೂಡ ಕಾಪಾಡಿ ಒಂದು ಆಂಬ್ಯುಲೆನ್ಸ್ ನ ಹಚ್ಚಿ ಕಳಿಸ್ತಾರೆ. ತಪ್ಪಿಸ್ಕೊಂಡಾಯ್ತು ಅಂತ ಅನ್ಕೊಳ್ತಾರೆ. ಹಾಗೆ ಇವನ ಪಾಕೆಟ್ ನಲ್ಲಿ ಇವನು ಹುಡುಕೊಂಡು ಬಂದ ಆ ಅಮೂಲ್ಯವಾದ ವಸ್ತು ಇದೆಯಾ ಅಂತ ಹೇಳಿ ಚೆಕ್ ಮಾಡಿದ್ರೆ ಅದು ಅಲ್ಲೇ ಇರತ್ತೆ. ನನ್ನ ವೈಫ್ಗೆ ಕಾಲ್ ಮಾಡಿ ನನ್ನನ್ನು ನೋಡೋಕೆ ಹೇಳಿ ಅಂತ ತಿಳಿಸಿ ಆಂಬ್ಯುಲೆನ್ಸ್ನಲ್ಲಿ ಹೋಗ್ಬೇಕಾದ್ರೆ ಆ ಆಂಬ್ಯುಲೆನ್ಸ್ಗೆ ಆಕ್ಸಿಡೆಂಟ್ ಆಗತ್ತೆ. ಅದೇ ಸಮಯದಲ್ಲಿ ಯಾರು ಈ ಆಂಬ್ಯುಲೆನ್ಸ್ನ ಆಕ್ಸಿಡೆಂಟ್ ಮಾಡಿದ್ದು ಅಂತ ನೋಡಿದ್ರೆ ಈ ಕಲೆಕ್ಟರ್ ಈ ಆಂಬ್ಯುಲೆನ್ಸ್ನ ಓಡಿಸ್ಕೊಂಡು ಬಂದವನ್ನ ಕೊಂದು ಈ ಕಲೆಕ್ಟರ್ ಹತ್ತಿರ್ತಾನೆ. ಹಾಗೆ ಆರ್ಕಿನ ಹಿಡಿದು ಒಂದು ಪೆಟ್ಟಿಗೆಯಲ್ಲಿ ಇಟ್ಟು ನೆಕ್ಸ್ಟ್ ಯಾವ ಮನೆಗೆ ಹೋಗಿ ಯಾರನ್ನ ಕೊಲ್ಬೇಕು ಅಂತ ಅನ್ಕೊಳ್ಬೇಕಾದ್ರೆ ಇಲ್ಲಿಗೆ ಈ ಚಿತ್ರದ ಕಥೆಯನ್ನ ಮುಗಿಸ್ತಾರೆ. ಆದ್ರೆ ಈ ಕಲೆಕ್ಟರ್ನ ಭೇಟೆ ಇನ್ನು ಮುಂದಿನ ಭಾಗದಲ್ಲೂ ಮುಂದುವರೆಯುತ್ತೆ. ಈ ತರ ಡಿಫ್ರೆಂಟ್ ಆಗಿರೋ ಚಿತ್ರದ ವಿಶ್ಲೇಷಣೆಯನ್ನ ಕೇಳ್ಬೇಕಾ? ಹಾಗಾದ್ರೆ ನಮ್ಮ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ. ಧನ್ಯವಾದಗಳು.